ಹುಡುಕು. ಯಾವ ಫೋಟೋಸ್ ಅದು? ಈ ಫೋಟೋಗಳು ಇನ್ನೂ ಈ ಮನೆಯಲ್ಲೇ ಇದೆಯಾ? ಅವತ್ತೆ ಹೇಳಿದ್ನಲ್ಲ ಇದನ್ನೆಲ್ಲ ತಗೊಂಡೋಗಿ ಬಿಸಾಕು ಅಂತ, ಇನ್ನೂ ಯಾಕಿಲ್ಲ ಇದೆ? ಗೊತ್ತಿಲ್ಲ ಮೋರೆ, ರೂಮ್ ಅಲ್ಲಿ ಸಿಕ್ತು. ಈ ಫೋಟೋಗಳನ್ನ ನೋಡ್ತಾ ಇದ್ರೆ ಹಾಗೆ ಮೈಯೆಲ್ಲ ಉರಿಯುತ್ತೆ. ಮೊದಲು ಇದನ್ನೆಲ್ಲ ತಗೊಂಡು ಹೋಗಿ ಸುತ್ತಾಕು. ಯಾಕಿಷ್ಟೊಂದು ಕೋಪದಲ್ಲಿದ್ದೀರಾ? ಇವೆಲ್ಲ ಯಾರು ಫೋಟೋಸ್? ಯಾಕೆ ಬಿಸಾಕಿದ್ರಿ? ಏನಿಲ್ಲಪ್ಪ, ಯಾವುದೋ ಹಳೆ ಫೋಟೋಗಳು ಮನೆಯಲ್ಲಿ ಇಡಬೇಡ ಅಂತ ಹೇಳಿದ್ದೆ ಅದಕ್ಕೆ. ಗೊತ್ತಾಯ್ತು ಬಿಡಿ ಅಜ್ಜಿ, ನೀವು ಹೇಳೋದು ಸರಿನೇ. ನೋವು ಕೊಡೋ ನೆನಪುಗಳನ್ನ ಇಟ್ಕೋಬಾರ್ದು. ಅದಕ್ಕೆ ನೀವು ಕೋಪ ಮಾಡಿಕೊಂಡು ಆರೋಗ್ಯ ಯಾಕೆ ಹಾಳು ಮಾಡ್ಕೋತೀರಾ? ಗೌರಮ್ಮ, ಏನ್ ನೋಡ್ತಿದ್ಯಾ? ಬಾ, ಇದೆಲ್ಲ ತಗಿ. ಹಾಗೆ ಒಂದು ಲೋಟ ಕಾಫಿ ಮಾಡ್ಕೊಂಬಾ. ಶಾಂತನು, ಬಾಪ ಕೂತ್ಕೋ. ಇಲ್ಲ ಅಜ್ಜಿ, ನೀವು ಬೇಜಾರು ಮಾಡ್ಕೋಬೇಡಿ, ನನಗೆ ಕೂತ್ ಮಾತಾಡೋಷ್ಟು ಟೈಮ್ ಇಲ್ಲ. ನಾನು ವಿಶುನ ಮೀಟ್ ಮಾಡೋಣ ಅಂತ ಬಂದೆ. ನಾನೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ, ಅದ್ರ ಸ್ಕೆಚ್ ತೋರಿಸಿ ವಿಶ್ವ ಹತ್ರ ಇನ್ಸ್ಟ್ರಕ್ಷನ್ ತಗೋಣ ಅಂತ ಬಂದೆ. ಹೌದಾ? ಅವ್ನು ಇಲ್ಲ, ಎಲ್ಲೋ ಹೋಗಿದ್ದಾನೆ, ಬಂದ್ಬಿಟ್ಟಾನೆ. ಓ ಹೌದಾ, ನನಗೆ ಲೇಟ್ ಆಗುತ್ತೆ ಅಜ್ಜಿ, ನಾನು ಮತ್ತೊಂದು ಸರಿ ಬಂದು ಭೇಟಿ ಮಾಡ್ತೀನಿ. ಕಾಫಿನಾದ್ರೂ ಕುಡಿಬೋದಾಗಿತ್ತಲ್ಲ. ಇರ್ಲಿಮ್ಮ, ವಿಶು ಬಂದ್ರೆ ನಾನು ಬಂದಿದ್ದೆ ಅಂತ ಹೇಳಿ. ಸರಿಪ್ಪ, ಇರ್ಲಿಪ್ಪ. Thank you.
ಮರಳಿ ಯತ್ನವ ಮಾಡು. ಮಾಡ್ಲೇಬೇಕಾಗಿತ್ತು ಸ್ವೀಟಿ, ಮಾಡ್ದೆ ನಂಗ್ ಬೇರೆ ವಿಧಿನೇ ಇರ್ಲಿಲ್ಲ. ನೋಡು, ನಿನ್ನ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ, ಫೋನ್ ಇಡು. ಆದ್ರೆ ನನಗೆ ನಿನ್ ಜೊತೆ ಮಾತಾಡೋ ಅವಶ್ಯಕತೆ ಇದೆ. ಭೇಟಿ ಆಗ್ಬೇಕು, ಎಲ್ಲಿ ಸಿಗ್ತೀಯ ಹೇಳು. ಏನು ನಿನ್ನ ಭೇಟಿನ? ಏನ್ ತಮಾಷೆ ಮಾಡ್ತಿದ್ಯಾ? ತಮಾಷೆ ಅಲ್ಲ ಸ್ವೀಟಿ, ನಾನ್ ನಿನ್ ಹತ್ರ ಮಾತಾಡ್ಲೇಬೇಕು, ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೋಬೇಕು. ನೋಡು, ಈ ರೀತಿ ಬಣ್ಣದ ಮಾತುಗಳನ್ನ ಆಡ್ಬೇಡ. ನನಗೆ ನಿನ್ನ ಭೇಟಿ ಆಗೋದಕ್ಕೆ ಇಷ್ಟ ಇಲ್ಲ, ನಾನ್ ಬರೋದೂ ಇಲ್ಲ. ಹಾಗಾದ್ರೆ ನಾನೇ ನಿಮ್ ಮನೆಗೆ ಬರ್ತೀನಿ. ನೀನು ಬಂದ ತಕ್ಷಣ ವಾಚ್ಮ್ಯಾನ್ ನಿನ್ನ ಒಳಗ್ ಬಿಟ್ಬಿಡ್ತಾನೆ ಅನ್ಕೊಂಡ್ಯಾ? ಒದ್ದು ಹೊರಗ್ ಹಾಕ್ತಾನೆ. ವ್ಯಕ್ತಿನ ಒಳಗ್ ಬಿಡಲ್ಲ, ಓಕೆ. ಆದ್ರೆ ಇಂಪಾರ್ಟೆಂಟ್ ವಿಷಯನ ಒಳಗ್ ಬಿಡ್ಲೇಬೇಕಲ್ವಾ? ಇಂಪಾರ್ಟೆಂಟ್ ವಿಷಯನ? ಏನದು? ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀಯ ನೀನು? ನಿನ್ನ ಮಾಜಿ ಪ್ರಿಯತಮ ವಿಕ್ರಮ್ ಬಗ್ಗೆ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ? ನೀನು ಬಂದು ಹೇಳಿದ ತಕ್ಷಣ ಈ ಮನೇಲಿ ಎಲ್ಲರೂ ನಂಬಿಡ್ತಾರ? ಸರಿ, ಹಾಗಿದ್ರೆ ಮನೆಗೆ ಬಾ, ಎಲ್ಲ ವಿಷಯನೂ ಹೇಳುವಂತೆ. ವಿಕ್ರಮ್ ವಿಷಯ ಅಂದ್ರೆ ಏನ್ ಅನ್ಕೊಂಡೆ? ನೀನು ಅವನು ಪರಸ್ಪರ ಪ್ರೀತಿ ಮಾಡಿರೋ ವಿಷಯ ಹೇಳ್ತೀನಿ ಅನ್ಕೊಂಡಿದ್ಯಾ? ನೋ ಸ್ವೀಟಿ, ನೋ ನೋ. ಮದುವೆಗ್ ಮುಂಚೆನೆ ವಿಕ್ರಮ್ ಅಪ್ಪ ಆಗಿದ್ದ ಅನ್ನೋ ವಿಷಯನ ಕೇಳ್ಪಟ್ಟೆ. ಅಮ್ಮ ನೀನೇ ತಾನೇ? ಈ ವಿಷಯ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಸ್ವೀಟಿ, ಛೇ ಛೇ ಛೇ, ನಿನ್ಗೆ ಇಷ್ಟೊಂದು ಟೆನ್ಷನ್ ಕೊಡೋಕೆ ನಂಗೆ ಇಷ್ಟ ಇಲ್ಲ ಸ್ವೀಟಿ. ನೀನು ಒಂಥರ ಅರಳಿದ ಹೂವಿನ ಹಾಗೆ. ನಾನು ಕೊಡ್ತಿರೋ ಟೆನ್ಷನ್ನಿಂದ ಎಲ್ಲಿ ಬಾಡು ಹೋಗ್ತೀಯೋ ಅಂತ ಭಯ ಆಗ್ತಿದೆ. ಬೇಗ ಬಂದ್ಬಿಡು ಸ್ವೀಟಿ, ಓಕೆ? ನೀನು ಬಂದೇ ಬರ್ತೀಯ, ಬರಲೇಬೇಕು, ಓಕೆ? ಕಾಯ್ತಾ ಇರ್ತೀನಿ. ಅಯ್ಯೋ ಸಾರಿ ಸ್ವೀಟಿ, ನನ್ನ ತಲೆ ಅಡ್ರೆಸ್ ಹೇಳೋದೇ ಮರ್ತುಬಿಟ್ಟೆ. ನಿಂಗೆ ಎಸ್ ಜಿ ಪಾರ್ಕ್ ಗೊತ್ತಲ್ವಾ? ಅಲ್ಲಿ ಬಂದ್ಬಿಡು, ಬೇಗ ಬಾ, ಓಕೆ? ಓಕೆ.
ಇದೇ ಜಾಗಕ್ಕಲ್ವಾ ಅವನ್ ಬರೋದಕ್ಕೆ ಹೇಳಿದ್ದು? ಎಲ್ಲಿ ಹಾಳಾಗೋದ ಇಡಿಯತ್? ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಐ ಆಮ್ ಸಾರಿ ಸ್ವೀಟಿ. ಯಾಕೆ ಸ್ವೀಟಿ ಹಾಗೆ ನೋಡ್ತಿದ್ಯಾ? ಓ, ಗಾಡಿ ತಳ್ಕೊಂಡು ಬಂದೆ ಅಂತನಾ? ಏನ್ ಮಾಡ್ಲಿ ಸ್ವೀಟಿ, ಪೆಟ್ರೋಲ್ಗೂ ಕಾಸಿಲ್ಲ. ಹೇಗಿದ್ದೋನು, ಹೇಗಾಗ್ಬಿಟ್ಟಿದ್ದೀನಿ ನೋಡು. ನನ್ನ ಗುರುತೇ ಸಿಗ್ತಾ ಇಲ್ಲ ಅಲ್ವಾ ಸ್ವೀಟಿ? ನೀನ್ ನೋಡು ಹೇಗ್ ಕಾಣ್ತಿದ್ಯಾ, ಒಳ್ಳೆ ಮಹಾರಾಣಿ ತರ ಕಾಣ್ತಿದ್ಯಾ. ನಾನು ನಿನ್ ಫ್ರೆಂಡ್, ಒಳ್ಳೆ ಭಿಕ್ಷುಕರ ತರ ಅಲಿತಿದ್ದೀನಿ. ಏನು, ನೀನು ಭಿಕ್ಷುಕ? ಅದೇನೋ ಫೋನಲ್ಲಿ ತುಂಬಾ ಮಾತಾಡ್ತಿದ್ಯಲ್ಲ ಈಗ, ಅದೇನು ಅಂತ ಬೊಗಳು. ನಿನ್ ಹತ್ರ ಮಾತಾಡ್ಕೊಂಡು ಕೂರೋದಕ್ಕೆ ನನಗೀಗ ಟೈಮ್ ಇಲ್ಲ. ನನ್ ಟೈಮ್ ಚೆನ್ನಾಗಿಲ್ಲ ಸ್ವೀಟಿ, ಅದಕ್ಕೆ ಹಾಗೆ ಮಾತಾಡ್ಬಿಟ್ಟೆ, ಸಾರಿ. ಸರಿ ಸರಿ, ಏನ್ ವಿಷಯ ಅಂತ ಹೇಳು. ಹೇಗಿದ್ಯಾ, ನಿನ್ನ ನೋಡ್ಬೇಕು ಅಂತ ಎಲ್ಲೆಲ್ಲಿ ಹುಡುಕದೆ ಗೊತ್ತಾ? ನೋಡು, ನಿನ್ನ ಹರಿ ಕಥೆ ಕೇಳೋದಕ್ಕೆ ನನ್ ಹತ್ರ ಈಗ ಟೈಮ್ ಇಲ್ಲ. ಬೇಗ ಏನ್ ವಿಷಯ ಅಂತ ಹೇಳು. ಸ್ವಲ್ಪ ದುಡ್ಡು ಬೇಕಿತ್ತು. ಖರ್ಚಿಗೆ ಕಾಸಿಲ್ಲ ಸ್ವೀಟಿ. ನೋಡು, ನಾನ್ ದುಡ್ಡು ತಂದಿಲ್ಲ. ವಾಟ್? ನಾನ್ ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳಿದ್ದೆ ತಾನೆ, ಹೇಗ್ ಮಾಡ್ತೇ ಸ್ವೀಟಿ? ಒಂದ್ ನಿಮಿಷ ಸ್ವೀಟಿ, ನಂಗ್ ದುಡ್ಡು ಬೇಕು, ಒಂದ್ ನಿಮಿಷ. ಜಸ್ಟ್ 500, ಒಂದಿನದ ಖರ್ಚಿಗೂ ಸಾಲಲ್ಲ. ನೋಡು, ನನ್ನ ಹತ್ರ ಬೇರೆ ದುಡ್ಡಿಲ್ಲ. ದುಡ್ಡಿಗೆ ದುಡ್ಡೇ ಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ ಸ್ವೀಟಿ? ನಿನ್ ಕೈಯಲ್ಲಿ ಇದೆಯಲ್ಲ ಬಳೆಗಳು, ಅಷ್ಟು ಸಾಕು, ಅದನ್ನ ಕೊಟ್ಬಿಡು. ಸರಿ, ಮತ್ತಿನ್ ಯಾವತ್ತು ನನ್ನ ತಂಟೆಗೆ ಬರಲ್ಲ ತಾನೆ? ಇಲ್ಲಪ್ಪ, ಸತ್ಯವಾಗ್ಲು ನಿನ್ ತಂಟೆಗೆ ಬರಲ್ಲ. ಸದ್ಯಕ್ಕಿಷ್ಟು ಸಾಕು, ಮತ್ತೆ ಬೇಕು ಅಂದ್ರೆ ಹೇಳ್ತೀನಿ, ಡೋಂಟ್ ವರಿ. ಓಕೆ, ಸಿ ಯು ಸೂನ್.
ಹಲೋ, ರಮ್ಯಾನಾ? ಹೌದು, ನಾನಮ್ಮ, ದೇವಕಿ ಮಾತಾಡ್ತಾ ಇರೋದು. ಓ, ಹೇಳಿ, ಏನ್ ಫೋನ್ ಮಾಡಿದ್ದು? ಎಲ್ರು ಹೇಗಿದ್ದೀರಾ? ನೀನ್ ಹೇಗಿದ್ಯಮ್ಮ? ರಾಧಿಕಾ ಹೇಗಿದ್ದಾಳೆ? ನಿಮ್ಮಿಬ್ರು ಮಕ್ಕಳು ದೆಸೆಯಿಂದ ಎಲ್ಲರೂ ಚೆನ್ನಾಗಿದ್ದಾರೆ. ರಾಧಿಕಾ, ನಿಮ್ಮನೇಲಿ ಹೇಗಿದ್ಲೋ ಏನೋ ಗೊತ್ತಿಲ್ಲ, ಈ ಮನೇಲಂತೂ ಮಹಾರಾಣಿ ತರ ಇದ್ದಾಳೆ. ಅಂದಹಾಗೆ ವಿಶಾಖನ್ ಬಗ್ಗೆ ವಿಚಾರಿಸ್ಲೇ ಇಲ್ಲ. ತಂದೆಗಂತೂ ಮಗಳು ಬೇಡ, ಹೆತ್ತು ತಾಯಿಗೂ ಮಗಳು ಬೇಡ ಆಗ್ಬಿಟ್ಲ. ಮಕ್ಕಳು ಎಷ್ಟೇ ಕೆಟ್ಟವರಾದ್ರೂ ತಂದೆ ತಾಯಿಗೆ ಮುದ್ದು ಅಂತ ಹೇಳ್ತಾರೆ. ಆದ್ರೆ ನೀವು ವಿಶಾಖನ್ ವಿಷಯದಲ್ಲಿ ನಡ್ಕೋತಾ ಇರೋದನ್ನ ನೋಡಿದ್ರೆ ನನ್ಗಂತೂ ತುಂಬಾ ಬೇಜಾರಾಗುತ್ತೆ. ಬೇಜಾರಾಗೋದಕ್ಕೇನಿದೆ? ಮನುಷ್ಯತ್ವನೇ ಇಲ್ದೆ ಅವಳ ಮನೆ ನಡ್ಕೊಳ್ತಾ ಇರೋದ್ ನೋಡಿದ್ರೆ ಅವಳನ್ನ ಮಗಳು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೋಡಮ್ಮ, ನಾನು ರಾಧಿಕನ್ ಬಗ್ಗೆ ಅಷ್ಟೇ ವಿಚಾರಿಸೋದಕ್ಕೆ ಫೋನ್ ಮಾಡಿರೋದು. ರಾಧಿಕಾಗೇನ್ ಬಿಡಿ, ಅತ್ತೆ ಅಜ್ಜಿ ಗಂಡನ ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾಳೆ. ಈ ಮನೇಲಿ ಎಲ್ರ ಪ್ರೀತಿನೂ ಸಂಪಾದಿಸ್ಕೊಂಡು ರಾಧಿಕಾ, ಎಲ್ರನ್ನ ಹೆದರ್ಸ್ಕೊಂಡು ವಿಶಾಖ, ಇಬ್ರು ಮಹಾರಾಣಿ ಅಂತಾರ ರಾಜ್ಯಭಾರ ಮಾಡ್ತಿದ್ದಾರೆ. ನೀವು ಪದೇ ಪದೇ ಫೋನ್ ಮಾಡೋ ತೊಂದರೆ ಯಾಕೆ ತಗೋತೀರಾ? ನೀವೊಂದು ಕೆಲಸ ಮಾಡಿ, ನೀವು ನಿಮ್ ಗಂಡ ಇಲ್ಲೇ ಬಂದಿದ್ಬಿಡಿ. ಆಗ ನಿಮ್ಮಿಬ್ರೂ ಮಕ್ಕಳು ವಿಶ್ವ ಜೊತೆ ಸಂಸಾರ ಮಾಡೋದನ್ನ ನೋಡ್ಕೊಂಡು ಆರಾಮಾಗಿರ್ಬೋದು. ಜೊತೆಗೆ ನಿಮ್ಮ ಹೊಟ್ಟೆ ಬಟ್ಟೆ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇರಲ್ಲ. ಒಂದ್ ಮಾತಿದೆ, ಹೆಣ್ಮಕ್ಳು ಮನೇಲಿ ತಂದೆ ತಾಯಿ ಇರಬಾರ್ದು ಅಂತ. ಆದ್ರೆ ನೀವು ನಮ್ಮ ಮನೆಗೆ ಇಬ್ಬಿಬ್ರು ಹೆಣ್ಮಕ್ಳನ್ನ ಕಳ್ಸಿಕೊಟ್ಟಿದ್ದೀರ. ಜೊತೆಗೆ ನೀವು ಬಂದಿರೋದ್ರಲ್ಲಿ ತಪ್ಪೇನೂ ಇರಲ್ಲ.